ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇವತ್ತಿನ ಬೆಳಕಿನ ಪ್ರೋಮೋ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಒಬ್ರು ಎಕ್ಸ್ಟ್ರಾ ವ್ಯಕ್ತಿ ಕಾಣ್ತಾರೆ ಆ ವ್ಯಕ್ತಿ ಯಾರಲ್ಲ ಯಮುನಾ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದಿಂದ ಹೆಲಿಮಿನೇಟ್ ಆಗಿ ಒಂದ್ ತಿಂಗಳಾಗಿಲ್ಲ ಮತ್ತೆ ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ ಆಕ್ಚುಲಿ ಎಕ್ಸಿಟ್ ಆಗಿರೋ ಕಂಟೆಸ್ಟೆಂಟ್ ಯಾವ ಬರ್ತಾರೆ ಅಂದ್ರೆ ಕೊನೆಯಲ್ಲಿ ಬರ್ತಾರೆ ಲಾಸ್ಟ್ ವೀಕ್ ಅಲ್ಲಿ ಬರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಆದ್ರೆ ಇನ್ನು ಹೋಗಿ ಒಂದ್ ತಿಂಗ್ಳಾಗಿಲ್ಲ ಇವತ್ತಿಗೆ ಮೂವತ್ ದಿನ ಬಿಗ್ ಬಾಸ್ ಇದು ಮೂವತ್ ನಾಲ್ಕನೇ ದಿನ ಇವತ್ತು ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಕೊಟ್ಟರೆ ಎಪಿಸೋಡ್ ನಮಗೆ ತೋರಿಸ್ತಾರೆ ಅದ್ರ ತೋರ್ಸಕ್ಕೆ ಕಾರಣ ಏನು ಅವ್ರು ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದಾರ ಹೌದು ಯಮುನಾ ವೀಕ್ ಅಲ್ಲಿ ತುಂಬಾ ಜನಕ್ಕೆ ಇಡ್ಡೇಟ್ ಮಾಡಿದ್ರು ಹೊರಗಿರೋರಿಗೆ ಮತ್ತೆ ಒಳಗಿರೋರಿಗೆ ಇಬ್ಬರುಗು ಇಡ್ಡೇಟ್ ಮಾಡಿದ್ರು ಮತ್ತೆ ಅದೇ ಕಾರಣಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಕರ್ಕೊಂಡ್ ಬಂದ್ರ ಇವ್ರು ಬಂದಿರೋ ಕಾರಣ ಇನ್ನ ಜಗ್ಗು ಫ್ಯಾನ್ ಸುಮ್ಮನೆ ಇರ್ತಾರ ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ ಯಮುನ್ ಅವರು ಬಂದಿದ್ದಾರೆ ಮತ್ತೆ ಲಾಯರ್ ಜಗದೀಶ್ ಅವರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಗೆ ಬರ್ತಾರ ಅದಾದ್ಮೇಲೆ ನಾಳೆ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸರ್ ಇರ್ತಾರ ಇಲ್ವಾ ಅಂತ ಹೇಳಿ ತುಂಬಾ ಜನ ಡೌಟ್ ಬರ್ತಾ ಇದೆ ತುಂಬಾ ಕಮೆಂಟ್ಸ್ ಮಾಡ್ತಾ ಇದಾರೆ ಆದ್ರಿಂದ ಹಾಗೆ ಮೊದ್ಲೇದಾಗಿ ಪ್ರೋಮೋ ನೋಡಿದಾಗ ಯಮುನ್ ಅವರು ಕಾಣ್ತಾರೆ ಅಂತೆಲ್ಲ ಹೇಳಿದೆ ಹೌದು ಕಾಣ್ತಾರೆ ಬಟ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ನಾನ್ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತೂ ಅಲ್ಲ ಗೆಸ್ಟ್ ಆಗಿ ಬಂದ್ರೆ ಬಂದಿರ್ಬೋದು ಅಲ್ಲಿ ಕಾರಣ ಏನಂದ್ರೆ ದೀಪಾವಳಿ ಹಬ್ಬ ಇದೆ ಈ ವಾರ ಟಾಸ್ಕ್ ಬೇರೆ ಇಲ್ಲ ಆದ ಕಾರಣ ಅವ್ರಿಗೆ ಅಲ್ಲಿರುವ ಕಂಟೆಸ್ಟೆಂಟ್ ಗಳಿಗೆ ಒಂದು ಮನೆ ಕಡೆಯಿಂದ ಎಲ್ಲ ಒಂದು ಪತ್ರ ಬರ್ತಿದೆ ಹಾಗೇನೆ ಈ ಎಕ್ಸ್ ಕಂಟೆಸ್ಟೆಂಟ್ ಅಂದ್ರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ದರೆ ಹೊರಗಡೆ ಹೋಗಿರೋ ಕಂಟೆಸ್ಟೆಂಟ್ ನ ಕರೆದು ಅವರಿಗೆ ಸ್ವಲ್ಪ ಇಂಟ್ಸ್ ಕೊಡ್ತಾರೆ ನೀವ್ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವ್ ಈ ರೀತಿ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವ್ರ ಕಡೆಯಿಂದ ಒಂದು ಇಂಟ್ ಸಿಗಬಹುದು ಅಲ್ಲಿರೋ ಕಂಟೆಸ್ಟೆಂಟ್ ಗೆ ಅಷ್ಟು ಬಿಟ್ರೆ ವೈಲ್ಡ್ ಕಂಟ್ರಿ ಅಂತ ಅಂತೂ ಅಲ್ವೇ ಅಲ್ಲ ಯಮುನಾ ಅವರು ಇನ್ನ ಸೆಕೆಂಡ್ ಬಂದ್ಬಿಟ್ಟು ನಾಳೆ ಕಿಚ್ಚ ಸರ್ ಬರ್ತಾರ ಅಂತ ಪ್ರಶ್ನೆ ಮಾಡೋರ್ಗೆ ಏಟಿ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ನಾಳೆ ಕಿಚ್ಚ ಸರ್ ಹೋಸ್ಟ್ ಮಾಡ್ತಾರೆ ಖಂಡಿತವಾಗ್ಲು ಕಂಟೆಸ್ಟೆಂಟ್ ಗಳ ಸ್ವಲ್ಪ ಬುದ್ಧಿ ಮಾತು ಹೇಳೋದಂತೂ ಗ್ಯಾರಂಟಿ ಬಂದೇ ಬರ್ತಾರಂತ ಅಫಿಷಿಯಲ್ ಆಗಿ ಇಲ್ಲ ಅನ್ಅಫಿಷಿಯಲ್ ಮಾಹಿತಿ ತುಂಬಾನೇ ಸಿಗ್ತಾ ಇದೆ ನಾಳೆ ಬಂದೇ ಬರ್ತಾರಂತ ಅದಾದ್ಮೇಲೆ ಇನ್ನ ಲಾಯರ್ ಜಗದೀಶ್ ಅವರು ಬರ್ತಾರ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಗುಡು ಯಮುನಾ ಅವ್ರು ಕರ್ಸಿದಾರೆ ಇಲ್ಲ ಅಂತ ಅಲ್ಲ ಅವರು ಗೆಸ್ಟ್ ಆಗಿ ಬಂದಿದ್ದಾರೆ ಗೆಸ್ಟ್ ಆಗಿ ಬಂದು ಆ ಗೆ ಇಂಟ್ ಕೊಡ್ತಾರೆ ಇಲ್ಲ ಅಂತಲ್ಲ ಬಟ್ ಅದೇ ರೀತಿಯಲ್ಲಿ ಜಗ್ಗೂದ್ ಬರ್ತಾರ ಅಂದ್ರೆ ಖಂಡಿತವಾಗ್ಲಿಲ್ಲ ಅದ್ರಲ್ಲೂ ಗೆಸ್ಟ್ ಆಗಿ ಬಂದ್ರು ಬರ್ಬೋದೇನೋ ಬಟ್ ವೈಲ್ಡ್ ಕಾರ್ಡ್ ಅಂತ ಆಲೋಚನೆ ಮಾಡಕ್ಕೆ ಇವ್ಬೇಡಿ ಕರ್ಕೊಂಬರಲ್ಲ ಅವರು ಆಲ್ರೆಡಿ ಕರ್ಕೊಂಬರಲ್ಲ ಖುದ್ದಾಗೆ ಲಾಯಕ್ ಜಗದೀಶ್ ಅವರೇ ಒಂದು ಫೇಸ್ಬುಕ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಅಂದ್ರೆ ಒಂದು ಪೋಸ್ಟ್ ಹಾಕಿದ್ರು ನಾನು ಬಿಗ್ ಬಾಸ್ ಗೆ ಮತ್ತೆ ಬರಲ್ಲ ಬಿಗ್ ಬಾಸ್ ಕರೆದ್ರು ಬರಲ್ಲ ಅಂತ ಹೇಳಿ ಒಂದು ಪೋಸ್ಟ್ ಹಾಕಿದ್ರು ಬಟ್ ಫೈನಲ್ ಫಿನಲ್ ಆಗಿ ಬರ್ತಾರೆ ಬಿಡಿ ಬಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬರೋದಂತೂ ಡೌಟ್ ಕಾರಣ ಏನಂದ್ರೆ ಅವ್ರು ಆಲ್ರೆಡಿ ಜಿ ಕನ್ನಡದಲ್ಲಿ ಏನೋ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಡಿ ಕೆ ಡಿ ಪ್ರೋಗ್ರಾಮ್ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಜಾಯ್ನ್ ಆಗಿ ಒಂದು ಕಂಟೆಸ್ಟೆಂಟ್ ಆಗಿ ಮಾಡ್ತಾರೆ ಅನ್ಸುತ್ತೆ ಏನಕ್ಕೆ ರೀಸೆಂಟ್ ಆಗಿ ಒಂದು ಪ್ರೋಮೋ ಕೂಡ ಬಂದಿದೆ ಜಗದೀಶ್ ಅವ್ರ ಬಗ್ಗೆ ಅವ್ರು ಏನೋ ಹನುಮಂತ ಕರ್ಕೊಂಡ ಬಂದು ಕಲರ್ಸ್ ಕರ್ಣ ಕುರಿ ಕಲರ್ಸ್ ಕರ್ನಾ ಜಗೀಶ್ ತಗೊಂಡೋಗಿ ಜಿ ಕನ್ನಡಲ್ಲಿ ಕುಂದಿರಿಸಿದಾರೆ ಅದಕ್ಕೆ ಜಗದೀಶ್ ಅವರು ಹೇಳಿದ್ರು ನಮ್ಗೆ ಬರಲ್ಲ ಮತ್ತೆ ಕಲರ್ಸ್ ಕನ್ನಡ ಅಂದ್ರೆ ಬಿಗ್ ಬಾಸ್ ಬರಲ್ಲ ಅಂತ ಹೇಳಿದ್ರು ಜಗದೀಶ್ ಅವರು ಮತ್ತೆ ಬಿಗ್ ಬಾಸ್ ಬರಕ್ಕೆ ತುಂಬಾ ಕಷ್ಟ ಅವರು ಡೈರೆಕ್ಟ್ ಆಗಿ ಹೇಳಿದರೆ ಬರಲ್ಲ ಅಂತ ಆದ ಕಾರಣ ಬರೋ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ ಹೆವಿ ಕಡಿಮೆ ಇದೆ ಬರಲ್ಲ ಅಂತ ಅನ್ಸುತ್ತೆ ಇನ್ನೊಂದು ವಿಶೇಷವಾಗಿ ಐಶ್ವರ್ಯ ಅವರಿಗೆ ಲಾಯರ್ ಜಗದೀಶ್ ಅವ್ರ ಪತ್ರ ಇಲ್ಲ ಬಿಗ್ ಬಾಸ್ ಕಡೆಯಿಂದನೇ ಒಂದು ಪತ್ರ ಬರೆದರೆ ಅವರಿಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರು ಇಲ್ಲ ಸಿಂಗಲ್ ಕಿಡ್ ಆದ ಕಾರಣ ಬಿಗ್ ಬಾಸ್ ಅವರೇ ಪತ್ರ ಬರೆದು ಅವ್ರಿಗೆ ವಾಯ್ಸ್ ಮೆಸೇಜ್ ಇಂದ ತುಂಬಾ ಸಮಾಧಾನ ಪಡಿಸಿದಾರೆ ಅಂತೇಳಿ ಪ್ರೋಮೋ ಬಂದಿದೆ ಆ ಪ್ರೋಮೋ ನೋಡಿದಾಗ ಅರ್ಥ ಆಗುತ್ತೆ ಮತ್ತೆ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಮೊದಲೇದಾಗಿ ಲಾಯ ಜಗದೀಶ್ ಅವ್ರ ಮನೆಗೆ ಬರ್ತಾರ ಎರಡನೇ ಪ್ರಶ್ನೆ ಯಮುನಾ ಅವರು ವೈಲ್ಡ್ ಕಾರ್ಡ್ ಎಂಟಿನ ಗೆಸ್ಟಾ ಮೂರನೇ ಪ್ರಶ್ನೆ ಲಾಯ ಜಗದೀಶ್ ಅವರು ಪತ್ರ ಬರೆದಾರ ಈಶ್ವರ್ ಅವರಿಗೆ ನಾಲ್ಕನೇ ಪ್ರಶ್ನೆ ಕಿಚ್ಚ ಸರ್ ಬರ್ತಾರ ಅಂತ ಖಂಡಿತವಾಗ್ಲು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು